ಬಸನಾಳ ಸುಚಿತ್ರ ಬಾಯಿಗೆ ಹೌದಿಲ್ಲ ಬಸನಾಳ ಸುಚಿತ್ರ ಬಾಯಿ ಇದೇ ಸ್ಟೇಜ್ ಮ್ಯಾಗ ಇದೇ ಜಾಗದಾಗ ಏನ್ ಆಗಬೇಕು ಏನ್ ಆಗಬಾರದು ಹೆಂಗ ಮಾತಾಡಬೇಕು ಮಾತಾಡಿ ಎಷ್ಟಕ್ಕೆ ತಿಮ್ಮ ಬಂದ ಮಾಡ ಅನ್ನೋದು ಎಲ್ಲಾ ದೈವಕ್ಕೆ ಗೊತ್ತಾರ ಸೂರ್ಯ ಕೋಟಿ ಸಮ ಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದಾ ಸರ್ವ ಕಾರ್ಯಸು ಸರ್ವದಾ ಅಂತ ಹೇಳುತ್ತಾ ಸದೋಣ್ಣ ಪ್ರಥಮದಲ್ಲಿ ಬಂದು ಬಂದು ಯಾವ 84 ಲಕ್ಷ ಜೀವ ರಾಶಿಗಳಿಗೆ ರಕ್ಷಣೆ ಮಾಡ್ತಿರ್ತಕ್ಕಂತ ಪಂಚಾಮುಖದ ಪರಮಾತ್ಮನ ಪಾದಕ್ಕೂ ಕೂಡ ಪಾರ್ವತಿ ದೇವಿ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನ ಹಾಕುತ್ತ ಹಾಕುತ್ತ ಯಾವ ಪಂಚಮುಖದ ಹಲೋ 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 ಪಂಚಮುಖದ ಪರಮಾತ್ಮನ ಪಾದಕ್ಕೂ ಕೂಡ ದೀರ್ಘದಂಡ ಭಕ್ತಿ ಪ್ರಣಾಮಗಳನ್ನು ಹಾಕುತ್ತ ಯಾವ ಪಂಚಮುಖದ ಪರಮ ಶಿಷ್ಯನನಿಸಿಕೊಂಡಿರ್ತಕ್ಕಂತ ಸದಾಜಾತ ಮುಖದಿಂದ ಉದ್ಭವಿಸಿ ಬಂದು ಯಾವ ಆಂಧ್ರ ಪ್ರದೇಶದ ಕೊಲ್ಲಿಪಾಕಿ ಪಟ್ಟಣದೊಳಗ ಬೆಳಗಿನ 6 ಗಂಟೆಯ ಸಮಯ ಸೋಮವಾರ ದಿವಸ ಸೋಮೇಶ್ವರ ಲಿಂಗದೊಳಗ ಉದ್ಭವಿಸಿ ಬಂದಿರತಕ್ಕಂತ ಯಾವ ನನ್ನಪ್ಪ ರೇವಣ ಸಿದ್ದೇಶ್ವರನನ್ನ ಹೃದಯ ಮಂದಿರದಲ್ಲಿ ಇಟ್ಟು ಪೂಜಿಸುತ್ತ ಪೂಜಿಸುತ್ತ ಯಾವ ರೇವಣ ಸಿದ್ಧನ ಪ್ರೀತಿಯ ಶಿಷ್ಯನನಿಸಿಕೊಂಡಿರ್ತಕ್ಕಂತ ಸೋರಮ್ಮ ದೇವಿ ಸುತ್ತ ಬರಮ ದೇವರ ಪುತ್ರ ಕಳವೇನಾರಾಯಣ ಗೌಡನ ಅಳಿಯ ಕನ್ಯಾ ಕಾಮರತಿ ಹಿರಿಯನನಿಸಿಕೊಂಡಿರ್ತಕ್ಕಂತ ಅಕ್ಕಮಕ್ಕನ ಕೈ ಒಳಗ ತಮ್ಮನಾಗಿ ಬೆಳೆದು ಯಾವ ಗೋಡಾಗೇರಿ ಗುಡ್ಡದೊಳಗ ಹಗಲು 12 ವರ್ಷ ಇರಳು 12 ವರ್ಷ ಹಿಂಗ 24 ವರ್ಷ ತಪಸ್ಸಿರಿಯನ್ನ ಗೈದು ಗೈದು ಸವಿಲಾರದಂತ ಶಿಷ್ಯ ಮಗನ ಪಡೆದಿರತಕ್ಕಂತ ಯಾರಿಪ್ಪ ಯಾವ ವಿಜಯಪುರ ಜಿಲ್ಲೆ ನೂತನ ಚಡಚಣ ತಾಲೂಕಿನ ಸುಕ್ಷೇತ್ರ ಶಿರಾಡೋಣ ಗ್ರಾಮದೊಳಗ ಹಿಂಬಾಗಿ ವಾಸ್ತವನೆ ಮಾಡಿರ್ತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಶಿವಸಿದ್ಧ ವೀರೇಶ್ವರನ ಪಾದಕ್ಕೂ ಕೂಡ ಸಂಧಿ ಸಂಧಿಗೆ ಒಮ್ಮೆ ವಂದಿಸುತ್ತ ವಂದಿಸುತ್ತ ಯಾವ ಬೀರದೇವರ ಪ್ರೀತಿಯ ಶಿಷ್ಯನನಿಸಿಕೊಂಡಿರ್ತಕ್ಕಂತ ತಂದೆ ತುಕಪ್ರಾಯ ತಾಯಿ ಅಮೃತಬಾಯಿ ಪುಣ್ಯಗರ್ಭದಲ್ಲಿ ಜನಸಿ ಬಂದು ಜನಸಿ ಬಂದು ಅಂಗೈಗೈನೂರು ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನೇ ಮಾಡಿ ಮಾಡಿಕೊಂಡು ಪ್ರತಿನಿತ್ಯ ಗುರು ಧ್ಯಾನವನ್ನೇ ಮಾಡ್ತಿರ್ತಕ್ಕಂತ ಯಾರಿಪ್ಪ ಯಾವ ಇದೆ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲಾ ಮಂಗಳವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದ ಬಬ್ಬುಲಿ ಬನದಾಗ ಎಂಬಾಗಿ ವಾಸ್ತವನೆ ಮಾಡಿರ್ತಕ್ಕಂತ ಯಾರಿಪ್ಪ ಯಾವ ನನ್ನಪ್ಪ ಮೈ ಮಹಾಂತಕ್ಕ ಮಾಳಿಂಗ್ರೆಯನ ಪಾದವನ್ನು ಕೂಡ ನನ್ನ ಮಸ್ತಕ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ಯಾವ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಕಾರಣಕರ್ತರನಿಸಿಕೊಂಡಿರ್ತಕ್ಕಂತ ಯಾರಪ್ಪ ದುಷ್ಟರನ್ನ ಸಂಹಾರ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಮಾಡಿರ್ತಕ್ಕಂತ ಯಾರಿಪ್ಪ ಯಾವ ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟ ತಾಲೂಕಿನ ಸುಕ್ಷೇತ್ರ ಹಂದ್ರಾಳ ಗ್ರಾಮದೊಳಗ ಎಂಬಾಗಿ ವಾಸ್ತವನೆ ಮಾಡಿರ್ತಕ್ಕಂತ ಯಾವ ನನ್ನಪ್ಪ ಬಸವಣ್ಣಪ್ಪನ ಪಾದಕ್ಕೂ ಕೂಡ ನನ್ನ ಹಣಿ ಹೆಚ್ಚು ಮಣಿದು ಮಣಿದು ಯಾವ ಇವತ್ತಿನ ದಿವಸ ಅಡಿಕೆ ಕೇಳಲು ಬಂದು ಕೂಡಿರ್ತಕ್ಕಂತ ಯಾರಿಪ್ಪ ಎಲ್ಲ ನನ್ನ ಗುರು ಹಿರಿಯರಿಗೂ ಅಣ್ಣ ತಮ್ಮಂದರಿಗೂ ಜ್ಞಾನವಂತರಿಗೂ ಕಲಾವಂತರಿಗೂ ಪುಣ್ಯವಂತರಿಗೂ ಯಾವ ನನ್ನ ಅಕ್ಕ ಮ್ಯಾಕ್ಕನ ಸರಿಪಿ ಬಂದು ಕೂಡಿರ್ತಕ್ಕಂತ ಅಕ್ಕನ ಬಳಗಕ್ಕೂ ಕೂಡ ಅವ್ರು ನೀವು ಬರ್ನೇ ಬಂದಾರ ನಾವು ಬರನೆ ಇಲ್ಲಾದ್ರೆ ಅವ್ರು ಬರ್ತಿತ್ಲ ಈ ಎಲ್ಲ ನನ್ನ ಕೂಡಿರ್ತಕ್ಕಂತ ಹಿರಿಯರಿಗೆ ಹೆಂಗ ನಮಸ್ಕಾರ ಮಾಡ್ಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಕೂಡಿರ್ತಕ್ಕಂತ
ಹಿರಿಯರಿಗೆ ಹಿರಿತಿನ ನಮಸ್ಕಾರ, ಕಿರಿಯರಿಗೆ ಕೆಮ್ಮತ್ತಿನ ನಮಸ್ಕಾರ, ಗುರುಗಳಿಗೆ ಗೌರವದ ನಮಸ್ಕಾರ, ಶಿಕ್ಷಕರಿಗೆ ಶಿಸ್ತಿನ ನಮಸ್ಕಾರ. ಯಾವನನ ವೀರ ಸೂರ ಧೀರ ಸಂಗೊಳ್ಳಿ ರಾಣನ ತಾಣದರಿಗೆ ಅಮೃತದಂತ ನಮಸ್ಕಾರಗಳನ್ನ ಹೇಳುತ್ತೆ. ಯಾವ ಅಕ್ಕ ಮಾಕನ ಸರ್ಪಿ ಗುಡ್ಡಾಪುರ ದಾನಮ್ಮನ ಸರ್ಪಿ ಗತ್ತರಿಗೆ ಭಾಗಮ್ಮನ ಸರ್ಪಿ ಬಂದು ಕೂಡಿರ್ತಕ್ಕಂತ ಎಲ್ಲಾ ನನ್ನ ಅಕ್ಕನ ಬಳಗಕ್ಕೂ ಕೂಡ ಅಕ್ಕಾರ್ಯ ನಮಸ್ಕಾರಗಳನ್ನ ಹೇಳುತ್ತ ಅದಕ್ಕೆ ಬಹಳ ಮಾತಾಡೋದು ಬೇಡ ಸುಗುಣ. ಮಾತು ಒಂದು ಹೆಂಗ ನೆನಪಿಗೆ ಬರ್ತದಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ ಮಾತ, ಮಲಗಿ ಭಕ್ತಿ ಮಾಡಿದ್ರೆ ಕುಂತು ಕೇಳುವ ನಯ್ಯ, ಕುಂತು ಭಕ್ತಿ ಮಾಡಿದರೆ ನಿಂತು ಕೇಳುವ ನಯ್ಯ, ನಿಂತು ಭಕ್ತಿ ಮಾಡಿದರೆ ಕುಣಿದಾಡಿ ಕೇಳುವ ನಯ್ಯ, ಕುಣಿದಾಡಿ ಭಕ್ತಿ ಮಾಡಿದರೆ ಕೈ ಹಿಡಿದು ಅಪ್ಪಿಕೊಳ್ಳುವನಯ್ಯ, ಕೂಡಲ ಸಂಗಮ ದೇವಯ್ಯ, ಕೂಡಲ ಸಂಗಮ ದೇವಯ್ಯ ಅಂತ ಹೇಳಿದ್ರು. ಹೌದೌದು, ಇದನ್ನೇ ಯಾಕೆ ಹೇಳ್ಯಾರಿಪ್ಪ ಅವರು ಇವತ್ತಿನ ದಿವಸ? ಒಂದು ಮಾತು ಹೆಂಗ ಹೇಳಬೇಕಾಗ್ಯದಪ್ಪ ಅಂತ ಕೇಳಿದ್ರೆ ಹೆಂಗ್ರಿಪ್ಪ, ಬಸವಣ್ಣಪ್ಪನ ಭಕ್ತಿ ಮಾಡೋ ಸಲುವಾಗಿ ಈ ಜನ ಎರಡು ಕಲಾ ಗಾಯನ ತಂಡ ಹೌದು ಹಂದ್ರಾಳ ಗ್ರಾಮಕ್ಕೆ ಬರಮಾಡಿಕೊಂಡಾರ. ಈಗಾಗಲೇ ನಮ್ಮ ಸರಜೋಡಿ ಕಲಾವಿದರು ಅಣ್ಣನ ಬಳಗದವರು ಬಹಳ ಚಂದವಾಗಿ ಮಾತಾಡಿ ಮಾತಾಡಿ ಹೋಗ್ಯಾರ. ಅದಕ್ಕೆ ಇವತ್ತಿನ ದಿವಸ ನಂದೊಂದು ಮಾತು ಏನದಪ್ಪ ಅಂತ ಕೇಳಿದ್ರೆ ದೈವಕ್ಕ ಏನ್ರಿಪ್ಪ, ಏ ಸತ್ಯ ಸಂಘದ ಸೇವಾ ನಿಮ್ಮ ಮನಸ್ಸಿಗೆ ತಿಳಿದ್ರು ಕೇಳ್ರಿ, ತಿಳಿಲಿಲ್ಲ ಅಂದ್ರು ಕೇಳ್ರಿ, ತಿಳಿದ್ರು ಕೇಳ್ರಿ, ತಿಳಿಲಿಲ್ಲ ಅಂದ್ರು ಕೇಳ್ರಿ ಕೇಳ್ರಿ. ತಿಳಿಲಿಲ್ಲ ಅಂದ್ರೆ ಯಾಕೆ ಕೇಳ್ಬೇಕು ಅವರು? ಬೆಳಗ ನಿದ್ದೆ ಆತದ ಹಿಂಗಂದಿ. ಹೌದು, ನಿನ್ನ ವಿಚಾರ ಏನು ತಿಳಿದ್ರ ಅಟ್ಟೆ ಕೇಳಬೇಕು. ಹೌದು, ತಿಳಿದ್ರ ಅಟ್ಟೆ ಕೇಳಬೇಕು. ತಿಳಿಲಿಲ್ಲ ಅಂದ್ರೆ ಕೇಳೋದಿಲ್ಲ. ಮನೆ ಹೋಗ್ಬೇಕು ಮತ್ತ ಹೊಲ್ದಾನ ತೆಗದಾರ ಆತವ ಅವ್ರಿಗೆ ಕಬ್ಬಿಗೆ ನೀರ್ ಬಿಡೋದು ಹಾಕದತಿ. ಹೌದು, ಅದಕ್ಕ ಇರ್ಲಿ ಹೆಂಗಪ್ಪ ಅಂತ ಕೇಳಿದ್ರೆ ಹೌದು ನಿನಗೊಂದು ಉದಾಹರಣೆ ಕೊಡ್ತೀನ. ಏನ್ರಿಪ್ಪ ಉದಾಹರಣ? ಈ ಹಂದ್ರಾಳ ಗ್ರಾಮದೊಳಗ ಹಿಟ್ಟಿನ ಗಿರಣಿ ಇರ್ಬೇಕಲ್ಲ. ಆ ಹಿಟ್ಟಿನ ಗಿರ್ಣಿಗೆ ಹತ್ತು ಸೊಲಿಗೆ ಜ್ವಾಳ ತಗೊಂಡು ಹೋಗು, ಬೇಡ ನಿನ್ನ ದೋಸ್ತನು ಕೂಡ ಹೋಗು, ಅದನ್ನು ಬೇಡ ಹೊಟ್ಟಿನಲ್ಲಿ ಹಿಟ್ಟಿನ ಗಿರ್ಣಿ ಅವನಿಗೆ ಮಾತಾಡ್ಸಲು ಕರೆ ಹೋಗು, ಸುಮ್ಮ ಹಿಟ್ಟಿನ ಗಿರ್ಣಿಗರೆ ಹೋಗಿ ಬಾ, ಹೋಗಿ ಹೈದೇ ಬರ್ತೀನಿ ನಿನ್ನ. ಆ ಹಿಟ್ಟಿನ ಗಿರ್ಣಿಗೆ ಹೋದ್ಯಪ್ಪ ಅಂತಂದ್ರೆ ಆ ಹಿಟ್ಟಿನ ಗಿರ್ಣಿ ಹಿಟ್ಟಿನ ಧೂಳ ಹೆಂಗ ನಿನಗ ಬಡಿಸಿ ಕಳಿಸ್ತ ನೋಡು. ಆ ರೀತಿ ಹಂಗ ಇವತ್ತಿನ ದಿವಸ ನಾವು ಬಸವಣ್ಣಪ್ಪನ ಮ್ಯಾಗ ಅಮ್ಮೋಗ ಸಿದ್ಧನ ಮ್ಯಾಗ ಬೀರ ದೇವರ ಮ್ಯಾಗ ಭಕ್ತಿಯನ್ನ ಎತ್ತು ಎತ್ತು ಬಳ್ಳಿನ ಪದ್ಯಗಳನ್ನ ಹಾಡುದ ಕರೆ ಆಗಿದ್ರೆ ಕೇಳಿದ್ದ ಕರೆ ಆಗಿದ್ರೆ ಹೊತ್ತು ಹೊಂಡದ ಬಳಕ ಆರು ಗಂಟೆ ಆದ ಬಳಕ ಬಸವಣ್ಣಪ್ಪ ನಮಗ ನಿಮಗ ಯಾರಿಗೆ ಕಾಲ ಮನೆಗೆ ಕಳ್ಸಂಗಿಲ್ಲ. ನನ್ನ ಆತ್ಮೀಯ ಬಂಧುಗಳೇ, ನಿಮ್ಮ ಪದರಾಗ ಪುಣ್ಯದ ಬುದ್ಧಿ ಕಟ್ಟಿ ಕಳಿಸ್ತಾನ ಸಭಾದೊಳಗೆ ಕೈ ಎತ್ತಿ ಹೇಳ್ತೇನೆ. ಅವ್ರಿಗೆ ಪದರಾಗ ಬುದ್ಧಿ ಕೊಟ್ಟು ಕಳಿಸ್ತಾನ, ನನ್ನ ಗಿರ್ಣಿಗೆ ಹೋದ್ರೆ ಮೈಗೆ ಹಿಟ್ಟು ಹಚ್ಚಿ ಕಳಿಸ್ತಾನ. ಬರಬರ ಮಾತ ಅರ್ಕತಿಲ್ಲ. ಹಂಗಲ್ಲ, ನಿನಗ ಉದಾಹರಣೆ ಕೊಟ್ಟನ. ಉದಾಹರಣೆ ಸಹಿಸವ್ರಿಗೆ ಸಹಿಸವ್ರಿ ನೀವು ಹಿಂಗಂದಿ. ಹೌದು, ಅದಕ್ಕೆ ಇರ್ಲಿ. ಹೋದ ಪಳ್ಳದೊಳಗ ಏನಾಗಿತ್ತು? ನಮ್ಮ ಅಣ್ಣನ ಬಳಗದವರು ಬಹಳ ವಿಸ್ತಾರವಾಗಿ ಮಾತುಗಳನ್ನ ಮಾತಾಡಿದ್ರು. ಮಾತಾಡಗೊತ್ತು ಮಾತಾಡಗೊತ್ತು ಒಂದು ಮಾತಂದ್ರು ಅವರು. ಏನಂದ್ರಿಪ್ಪ ಮಾತ? ತಾವು ದೈವದವರು ಎಲ್ಲಾರು ಕೇಳಿರಿ. ಹೌದು, ತಂಗಿ ಅಂಬಿಕಾ ಬಾಯಿ ಏನೋ ಅಲ್ಲಿ ಆಳಿಗೆ ಹೊಳಿ ದಾಟಿ ಬಂದಾಳ ಕರೆ. ಹೌದ, ಇಲ್ಲಿ ಏನದ? ಏನೋ ಭವ ಸಾಗರ ಅದ. ಇಲ್ಲಿ ಕೂಡಿರ್ತಕ್ಕಂತ ಜನ ಇದು ಭವ ಸಾಗರ ಅದ. ಸಾಗರದ ಈ ಸಾಗರ ದಾಟಿ ಹೋಗೋದು ಬಹಳ ಕಠಿಣ ಅದ. ಬಹಳ ಕಠಿಣ ಅದ ತಂಗಿ. ಇವತ್ತ ಹ್ಯಾಂಗ ಆಳಿಗೆ ಬಾಂಧಾರ ಹೊಳಿ ಹ್ಯಾಂಗ ದಾಟಿ ಬಂದಿದ್ ನೋಡು. ಅದೇ ರೀತಿ ಜನ ಕೂಡಿರ್ತಕ್ಕಂತ ಭವ ಸಾಗರ ದಾಟಿ ಹೋದ್ಯಪ್ಪ ಅಂತಂದ್ರೆ ಇವತ್ತು ನನಕಿ ಹೆಚ್ಚಿಗೆ ನೀನೇ ಅಂತ ಹೇಳ್ತಾರೋ ಅಣ್ಣನ ಬಳಗದವರು. ಹೌದಾ? ಏನ್ ಅರ್ಕತಿಲ್ಲ. ಹೌದಿಲ್ಲ, ಇಲ್ಲಿ ಒಂದು ಮಾತು ಏನ್ ಹೇಳೋದಪ್ಪ ಅಂತಂದ್ರೆ ಏನ್ರಿಪ್ಪ ಮಾತ ಸದಣ್ಣ, ನಾವು ಇವತ್ತು ಹುಟ್ಟಿರ್ತಕ್ಕಂತ ಬಟ್ಟಿ ನಮಗ ನಾಳೆ ಉಡ್ಲಕ್ ಒಲ್ಲ ಅನಸ್ತದ. ನಮ್ಮ ತಾಯಿ ಮನೆ ಒಳಗ ಮಾಡಿರ್ತಾವ ರೊಟ್ಟಿ ಮುಂಜಾನೆ ಸಂಜಕ್ಕಾದ ಉಣಬೇಕಾದ್ರೆ ನಮಗ ಒಲ್ಲ ಅನಸ್ತದ. ಸಂಜಕ್ಕೆ ನಾವು ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ಉಣ್ತೇವೆ. ಹೌದಿಲ್ಲ, ಇವತ್ತಿನ ದಿವಸ ನನ್ನ ಹಂದ್ರಾಳ ಗ್ರಾಮದವ್ರ ಎಲ್ಲಾ ಜನರ ಮನಸ್ಸು ಹೆಂಗದಪ್ಪ ಅಂತ ಕೇಳಿದ್ರೆ ಬಂಗಾರ ಮನಸ್ಸು. ಬಂಗಾರ ಮನಸ್ಸು ಬಂಗಾರ ಮನಸ್ಸು ಇವರು ಎಲ್ಲಾರ ಮನಸ್ಸ ಒಂದು ತಕ್ಕಡಿಯಾಗಿಟ್ಟು ತೂಗದೇವಪ್ಪ ಅಂತಂದ್ರೆ ಏನಾಗ್ತದ? ಏನಾಗ್ತದ ಹೇಳಲ್ಲ.
ಏ ನಮ್ಗೆ ಗೊತ್ತಿಲ್ರಪ್ಪ. ಬಹಳ ತುಕ್ಕ ವಜ್ಜೆ ಆಗ್ತದ ಸದುವಣ್ಣ. ಹೌದೌದೌದು ಹೌದಿಲ್ಲ ಅಂತ ಅಂದ್ರಾಳ ಗ್ರಾಮದವರ ಜನರ ಮನಸ್ಸಲ್ಲ ಅಷ್ಟು ಬಂಗಾರವಾದ ಅಷ್ಟು ಮೃದುವಾದ ಇದನ್ನೇ ಮಾತು ಯಾಕೆ ಹೇಳ್ಬೇಕಾಗ್ಯದ ಯಾಕ್ರಿಪ್ಪ ಯಾಕೆ ಹೇಳ್ಬೇಕಾಗ್ಯದ. ಹೋಗರ್ಸಲ ಅಚ್ಚ ಸಲ ಭಂಡಾರ ಕೊಟ್ಟಿದ್ರು ಯಾರಿಗೆ ನಿಮಗ ಮತ್ತ ಬಸನಾಳ ಸುಚಿತ್ರ ಬಾಯಿಗೆ. ಹೌದಿಲ್ಲ ಬಸನಾಳ ಸುಚಿತ್ರ ಬಾಯಿ ಇದೇ ಸ್ಟೇಜ್ ಮ್ಯಾಗ ಇದೇ ಜಾಗದಾಗ ಏನ್ ಆಗಬೇಕು ಏನ್ ಆಗಬಾರದು ಹೆಂಗ ಮಾತಾಡಬೇಕು ಮಾತಾಡಿ ಎಷ್ಟಕ್ಕೆ ದಿಂಬು ಬಂದ ಮಾಡೋದು ಎಲ್ಲಾ ದೈವಕ್ಕೂ ಗೊತ್ತಾರ. ಮೇಲೆ ನಿಮ್ಗ ಗೊತ್ತಾರ. ಹೌದಿಲ್ಲ ಹೋದ ವರ್ಷ ನಮಗೆ ಕಾರ್ಯಕ್ರಮ ಕೊಡ್ಬೇಕು ಅಂತ ಹೇಳಿ ಕಮಿಟಿ ಅವರು ಫೋನ್ ಮಾಡಿದ್ರು. ಕರೆ ಆ ತಾರೀಕಿಗೆ ನಾ ಕುಲ್ಲ ಇದ್ದಿತ್ತಿಲ್ಲ ಬ್ಯಾರೆ ಕಡೆ ಹಿಡ್ದಿದ್ದ. ಈ ಸಲ ನನಗ ಫೋನ್ ಮಾಡಿ ನೀವು ಎತ್ತರ ತೋರ್ಕರ ನಮ್ಮ ಊರಿಗೆ ಒಟ್ಟು ನೀವು ಹಾಡ್ಲಕ್ ಬರ್ಬೇಕಂತ ಹೇಳಿ ವಿನಂತಿ ಮಾಡ್ಕೊಂಡ್ರ ನಮ್ಮ ದೈವದವರು. ಅದಕ್ಕೆ ಇವತ್ತಿನ ದಿವಸ ಎಲ್ಲಾ ನನ್ನ ದೈವದವ್ರಿಗೆ ಹೇಳೋದವ್ರ ಏನ ಇವತ್ತಿನ ದಿವಸ ನಾ ಆಗಲೇ ಹೇಳೋದಲ್ಲ ಹುಟ್ಟಿರ್ತಕ್ಕಂತ ಬಟ್ಟೆ ನಾಳೆ ನಮ್ಗೆ ಹಾಕೊಳಕ್ ಇಷ್ಟ ಆಗೋದಿಲ್ಲ. ಹಂಗ ಹಲಸಂಗಿ ಅಂಬಿಕನ ಮ್ಯಾಗ ಪ್ರೀತಿ ಪ್ರೇಮ ವಿಶ್ವಾಸ ಇಟ್ಟುಕೊಂಡು ಮತ್ತೊಮ್ಮೆ ಇದೇ ಊರಿಗೆ ನನಗೆ ಹಾಡ್ಕಿತ್ತಾನ ಅಚ್ಚರಿಪ್ಪ ಅಂತಂದ್ರ ನಮಗಿಂತ ಹೆಚ್ಚಿನ ತಾಯಿ ತಂದೆ ಜಗತ್ತಿನೊಳಗೆ ಯಾರು ಇಲ್ಲ ತಿಳಿಸಬಾರದು. ಹೌದಿಲ್ಲ ಅದಕ್ಕ ಅಣ್ಣನ ಬಳಗದವ್ರು ಹೇಳಿದ್ರು. ಏನತ್ರಿ ಕಮಿಟಿ ಅವ್ರ ಒಂದು ವಿಷಯ ಇಟ್ಟಾರ ತಮ್ಮ. ಯಾವ್ದು ಇಟ್ಟಾರಿಪ್ಪ ವಿಷಯ? ನನಗ ಬಸನಾಳ ಸುಚಿತ್ರ ಹಾಡಿಕ್ಕಿದ್ದಾಗ ಇಲ್ಲಿ ಹೊಡೆದಾಟ ಬಡದಾಟ ನಡೆದಿತ್ತು ಎಲ್ಲ ಆಗಿ ಹೋಗ್ಯಾವ. ಹೌದು ಅದಕ್ಕ ಆ ವ್ಯವಹಾರ ಇಲ್ಲಿ ಆಗಬಾರದ ಹೇಳಿ ಹೇಳಿ ಜಗತ್ತದೊಳಗ ಏನ ತಂದೆ ಶ್ರೇಷ್ಠ ಏನ ತಾಯಿ ಶ್ರೇಷ್ಠ ತಾಯಿ ಶ್ರೇಷ್ಠ ಅಂತಕ್ಕಂತ ಎರಡು ವಿಷಯಗಳನ್ನ ಇಟ್ಟಾರ. ಹೌದು ಈ ವಿಷಯದೊಳಗ ವಿಷಯ ನಾವು ಬೆಳೆಸಿದ್ರೆ ವಿತ್ತಂಡವಾದ ಆಗಿರಬಾರದು. ಹೌದೌದು ಬರೇ ಸಂವಾದ ಆಗಿರ್ಬೇಕು. ಹೌದು ಬರೇ ಸಂವಾದ ಆಗಿರ್ಬೇಕು ವಿತ್ತಂಡವಾದ ಆಗಿರಬಾರದು. ಯಾಕಪ್ಪ ಅಂತಂದ್ರೆ ಇದು ತಾಯಿ ತಂದೆಪ್ಪ ಅಂತಂದ್ರೆ ಇದು ಹೆಣ್ಣ ಗಂಡ ನಮ್ಮ ಎದ್ದಾರ ನೋಡ್ರಿ ಈಗ ಮಶಿವನಾಳ ವಿದ್ಯಾಶೀರಕ್ಕವರು. ಹಂಗ ಮಾತಾಗಿರ್ಬಾರದು. ಯಾಕಪ್ಪ ಅಂತ ಕೇಳಿದ್ರೆ ಹಂಗ ನಾವು ಮಾತಾಡಲಿಕ್ಕಾಗ್ತದ ಕೈಯಾಗ. ಹೌದಿಲ್ಲ ಹಂಗ ಇವತ್ತಿನ ದಿವಸ ವಿತ್ತಂಡವಾದಾಗಿರಬಾರದು ಬಾಯಿಲಿ ಅಸಾಧ್ಯ ಶಬ್ದ ನೋಡಿದಿರಬಾರದು. ಹ್ಯಾಂಗ ನನ್ನ ಅಣ್ಣ ತಂಗಿ ಅಂತೇಳಿ ಪಾಲಿಸಿ ನಡೆದಾನ ಆ ರೀತಿ ಹಂಗ ಇವತ್ತಿನ ದಿವಸ ಹಲಸಂಗಿ ತಂಗಿನೂ ಕೂಡ ಅಣ್ಣ ಅಂತೇಳಿ ಪಾಲಿಸಿ ನಡಿತೀನಿ. ಇವತ್ತಿನ ದಿವಸ ಅಣ್ಣ ತಂಗಿ ಜಗಳ ಹೆಂಗಾಗಿರ್ಬೇಕು ಜಗಳ ಜ್ಞಾನದ ಜಗಳ ಆಗಿರ್ಬೇಕು ಜ್ಞಾನದ ಜಗಳ. ಹೌದಿಲ್ಲ ಎಲ್ಲಾ ದೈವಕ್ಕೆ ತಿಳಿವಂಗ ನಮಗ ಎಷ್ಟ್ ತಿಳಿತದ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟನ ಅಷ್ಟು ಇವತ್ತಿನ ದಿವಸ ವಿಷಯಗಳನ್ನ ಬೆಳೆಸಿ ಬೆಳೆಸಿ ಹತ್ತು ಒಂದುತನ ಜನರ ಮನಸ್ಸವನ್ನ ಗೆದ್ದು ಗೆದ್ದು ಮಂಗಳಾರತಿ ಮಾಡಿ ನಮ್ಮ ನಮ್ಮ ಊರಿಗೆ ಹೋಗಬೇಕು ಹೊರತಾಗಿ ಆ ಹೋದ ಸಲ ಆದಂಗ ಜಗಳ ಒಟ್ಟೆ ಇಲ್ಲಿ ಆಗಿರಬಾರದು. ಹೌದಿಲ್ಲ ಅದಕ್ಕ ಇರ್ಲಿ ಇರ್ಲಿ ನನ್ನ ಗುರು ಹಿರಿಯರು ಬಹಳ ವಿಚಾರ ಮಾಡ್ಯಾರ ಬಹಳ ಶಾಣೆ ಅದಾರ. ಅಂಬೇಕನ್ ಕೂಡ ಅಕ್ಕಿನ ವಾರಿಗೆ ಮ್ಯಾಲ ಕೂಡಿಸಿದೇವ ಅಂದ್ರ ಅವ್ರಿಗವ್ರಿಗೆ ಏನಾರ ಹತ್ತಿ ಮತ್ತ ಜಗಳಾನೆ ಹತ್ತದ ಹೇಳಿ ಹಿಂಗಂದಿ ಅದಕ್ಕ ಮಗಳಾಗ ಒಂದು ತುಂಬುದ ಕೊಡ ತಂದಿಟ್ಟಾರ ಇವತ್ತಿನ ದಿವಸ. ಮಗಳಾಗ ತುಂಬುದ ಕೊಡ ಅದ ಚರಿಗೆದ ಚರಿಗೆ ಖಾಲಿ. ಹೌದು ತುಂಬುದ ಕೊಡ ಇದು ಚರಿಗೆ ಇದು ಚರಿಗೆ. ಹೌದೌದು ಇವತ್ತಿನ ದಿವಸ ಚರಿಗೆ ಕೆಲಸ ಏನದ ಏನದ ಚರಿಗೆ ಕೆಲಸ ಕೊಡ ಏನು ತುಂಬಿ ತುಳಿಕಾಡಗತ್ತದ ನೋಡು ಬಾಳೆಲ್ಲ ತುಸುವಾರಿ ಒಂದರ ಕೊಡಕ್ಕೆ ಭಾಗಶಿ ನೀರು ಕುಡಿಬೇಕಾಗ್ಯಾದ. ನಮ್ಮ ಕೆಲಸ ಗಿಟ್ಟಿ ಅದ. ಹೌದು ನಮ್ಮ ಅಣ್ಣನ ಬಳಗದವರು ಕುರಿಗೆ ಕೊಳ ಕಟ್ಟ್ಯಾರ ನಮ್ಮದ ಏನದ ಬಳಸಾಲ ಹೊಡೆಯೋ ಬರೇ ಬಳಸಾಲ ಹೊಡೆಯೋದದ. ಹೌದು ಅದಕ್ಕ ಕುರಿಗೆ ಕೊಳ ಕಟ್ಟ್ರಿಪ್ಪ ಅಂತಂದ್ರ ಸಾಲ ಎಲ್ಲಿ ವಂಕ ಡಿಂಕ ಆಗಿರಬಾರದು. ಹೌದೌದು ನಿಮ್ ಹಿಂದ ನಾವು ಹಂಗೆ ಬೆಲ ಹತ್ತಬೇಕಾ ಯಾಸಿದಿಡಿ ಮೊದಲು ನೀವು ಮಾಡ್ಬೇಡ್ರಿ. ಹೌದು ಕುರಿಗೆ ಕೊಳ ಕಟ್ಟಿ ನೀವು ಸರಿಯಾಗಿ ಬಿತ್ತಿದ್ರಪ್ಪ ಅಂತಂದ್ರ ಹಿಂದ ಬಳಸಾಲ ತಗೊಂಡು ಬೆಲ ಹತ್ತಲಕ್ಕ ನಾವು ರೆಡಿ ನಾವು ರೆಡಿ ಇದೇವಿ. ಅದಕ್ಕ ಇರ್ಲಿ ನಮ್ಮ ಕಮಿಟಿ ಅವ್ರ ಅಪ್ಪಣೆಯನ್ನ ತಗೊಂಡು ದೈವದ ಅಪ್ಪಣೆಯನ್ನ ತಗೊಂಡು ವಿಷಯನ ಬಹಳ ಚಂದ ಇಟ್ಟಾರ. ಜಗತ್ತದೊಳಗ ತಾಯಿ ಶ್ರೇಷ್ಠ ಏನೋ ತಂದೆ ಶ್ರೇಷ್ಠ ಅಂತಕ್ಕಂತ ವಿಷಯನ ಇಟ್ಟಾರ. ಇವತ್ತಿನ ದಿವಸ ನನ್ನ ಪಾಲಿಗೆ ಯಾವ್ದಿರ್ಲಿಪ್ಪ ಅಂತಂದ್ರ ಯಾವ್ದ್ರಿಪ್ಪ ಹೆಣ್ಣ ಮಗಳಾಗಿನ ಹಾಡ್ಕಿಗೆ ಬಂದಿನಪ್ಪ ಅಂತಂದ್ರ ಇವತ್ತಿನ ದಿವಸ ನನ್ನ ಪಾಲಿಗೆ ತಾಯಿನೇ ಶ್ರೇಷ್ಠ. ಹೌದಿಲ್ಲ ತಾಯಿ ಅಂತಕ್ಕಂಥದ ನನ್ನ ಪಾಲಿಗಿರ್ಲಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ
ಪ್ರಥಮ ಒಂಬತ್ತು ತಿಂಗಳು ಒಂಬತ್ತು ದಿನ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ತಾಯಿ ನಮಗ ನಿಮಗೆ ಎಲ್ಲ ಹೊಟ್ಟ್ಯಾಗ ಇಟ್ಟುಕೊಂಡು ಜೋಪಾನ ಮಾಡ್ಯಾಳ ತಂದಿ ಏನು ಜೋಪಾನ ಮಾಡ್ಯ ನೀನು ಇಲ್ರಿಪ್ಪ ಬರೇ ಅಡವಿ ಕೆಲಸಕ್ಕೆ ಹೋಗೋದು ಅಲ್ಲಿ ಜೋಪಾನ ಮಾಡ ನಮಗ್ ಬರೇ ಹಿಂಗಂದಿ ಹೌದು ಅದಕ್ಕೆ ತಾಯಿ ಜೋಪಾನ ಮಾಡ್ಯಾಳ ಅದಕ್ಕೆ ಹೇಳ್ತಾರೆ ಮಾತ ಏನತ್ತ ಮನೆಯ ಮೊದಲ ಪಾಠ ಶಾಲೆ ತಾಯಿನ ಮೊದಲು ದೇವರು ಅಂತ ಹೇಳಿದ್ರು ಹೌದಿಲ್ಲ ತಾಯಿಗೆ ದೇವರು ಅಂತ ಹೇಳ್ಯಾರ ತಂದಿಗೆ ಏನ್ ಹೇಳ್ಯಾರನ ಏನು ಹೇಳಿಲ್ಲ ಕೊಚ್ಚಬೀನೈ ಅವ್ರು ಹೇಳ್ತಾರ ಅದ್ರ ಅವ್ರು ಹೇಳ್ತಾರ ಹೇಳಿಲ್ಲ ಹೌದು ಅದಕ್ಕ ಇರ್ಲಿ ಇವತ್ತಿನ ದಿವಸ ತಾಯಿ ಪಾಲ ನಮಗದ ತಂದಿ ಪಾಲ ಅವ್ರಿಗದ ನಮ್ಮ ಅಣ್ಣನ ಬಳಗದವ್ರಿಗೆ ಅದರ ಮುಂದಿನ ಸಂಧಿಗೆ ನಮ್ಮ ಅಣ್ಣನ ಬಳಗದವರು ಏನ್ ಮಾಡ್ಬೇಕು ಯಾವ ರೀತಿಯ ತಂದಿ ಪಾಲ ಬೆಳೆಸ್ತಾರ ನೋಡು ಆ ರೀತಿಯ ತಾಯಿ ಪಾಲ ಬೆಳೆಸ್ಕೊತ ಹೋಗ್ರಂತಕ್ಕಂತ ಮಾತನ್ನ ಹೇಳಿ ಬಹಳ ಮಾತಾಡೋದು ಬೇಡ ಯಥಾ ಪ್ರಕಾರ ನಾಲ್ಕು ನೋಡಿ ಸತ್ಯ ಸುಂದರ ಚಾಲಗಳನ್ನ ಹಾಡಿ ಅಣ್ಣನ ಬಳಗದವ್ರ ಚಾನ್ಸ್ ಕೊಟ್ಟು ಬಿಡುನು ಸಭಾ ಹೆಂಗ ಕೂತಿರಿ ಹೊತ್ತು ಹೊಂಡತನ ಹಿಂಗೆ ಕೂತಿರಿಪ್ಪ ಅಂತಂದ್ರೆ ಇವತ್ತಿನ ದಿವಸ ನಾವು ನೀವು ಕುಡ್ಕೊಂಡು ಕೂಡ್ಕೊಂಡು ಗುಳಿ ಶಿರವಾಳದಿಂದ ಮ್ಯಾಳ ಬಂದಪ್ಪ ಅಂತಂದ್ರೆ ಸಾಮಾನ್ಯ ಮ್ಯಾಳ ಅಲ್ರಿ ಇದು ಹೌದಿಲ್ಲ ಇವತ್ತಿನ ದಿವಸ ನಾವು ನೀವು ಕುಡ್ಕೊಂಡು ತುಂಬುದು ಕೊಡಕ್ಕ ಒಂದ್ ಸ್ವಲ್ಪ ಬಾಧಿಸಿ ಹೋಗೋಣಂತಕ್ಕಂತ ಮಾತನ್ನ ಹೇಳಿ ಹೇಳಿ ಜಾಲವನ್ನ ಹಾಡಿ ಅಣ್ಣನ ಬಳಗದವ್ರು ಚಾನ್ಸ್ ಕೊಟ್ಟು ಬಿಡೋದು.